ಇದು ವೀರಪ್ಪಳ್ಳಿ ಬೋಧಮಲೆ ಇಲ್ಲ ಹೋಗಿ ಬೋಧಮಲೆ ಮೇಲೆ ಬೆಟ್ಟದ ಮೇಲೆ ಏರಿ ನಾವು ಇಡೀಕ್ ಹೋಗುವಾಗ ಅವನು ಮುತ್ತಲಿ ಚಿಮ್ಮ ಕೈಲಿ ಹಿಡ್ಕೊಂಡು ಎಗರಿ ಓಡಿದ್ನಲ್ಲ ಆವಾಗ ಆ ಸ್ಪಾಟ್ ಅಲ್ಲಿ ಅವ್ನು ಕೂತಿದ್ ಜಾಗದಲ್ಲಿ ಸೇವಿಂಗ್ ಮಾಡ್ಕೊಂಡು ಇದ್ದ ಅವನ ಕಣಂಗದೆ ಈ ಸೇವಿಂಗ್ ಸೆಟ್ ಅಲ್ಲಿ ಬಿದ್ದಿತ್ತು ಸರ್ ಅವ್ನ ಸೇವಿಂಗ್ ಸೆಟ್ ಇದಿಟ್ಕೊಂಡು ಅವನ್ನ ಇಡೀಕಾಗಿಲ್ಲ ಅಂದ್ರೆ ನಾನ್ ಸೇವಿಂಗ್ ಮಾಡ್ಕೊಂತ ಇದ್ದೀನಿ ಡೈಲಿ ಇದ್ರಿಂದ ನಾನು ಮಾಡಿದೆ ಬೇರೆ ಸೆಟ್ ಯಾವ್ದಿಲ್ಲ ಆ ಕಾಲದಿಂದ ಇದೇ ಹಳೆ ಸೆಟ್ ಇದು ನಾವು ಎಷ್ಟಪ್ಪಲ್ಲಿ ಇದ್ದು ಸರ್ ಪೊಲೀಸ್ನವರು ಅವರೇ ಕೊಟ್ಟಿದ್ದು ಸರ್ಟಿಫಿಕೇಟ್ ನಮ್ಗೆ ಇಷ್ಟು ತಕ್ಕ ತೋರಿಸ್ದೆ 3,000 ರೂಪಾಯಿ ಚೆಕ್ ಮಾತ್ರ ನಿನ್ನೆ ನಿನಗೆ ಬಂದದೆ ಅಂದ್ರು ಇದು ಬೆಂಗಳೂರು ಕರೆಸ್ತೀರಿ ಇದಕ್ಕೆ ನಾನು ಬಡವ ಸ್ವಾಮಿ ಇಲ್ಲಿಂದ ಬಡಸ್ತನದಲ್ಲಿ ನಾನು ಬಸ್ ಅರ್ಜಿ ಎಲ್ಲ ಹಾಕೊಂಡು ಹೋಗಿ ಬೆಂಗಳೂರು ನೋಡಿದ್ರೆ ಈ 3,000 ರೂಪಾಯಿ ಕೊಟ್ರು ಈ 3,000 ರೂಪಾಯಿ ಯಾಕೆ ಸ್ವಾಮಿ ಕಷ್ಟ ಬಿದ್ದವ್ರು ನಾವು 5 ಲಕ್ಷ ಬರಬೇಕಾದ ಜಾಗದಲ್ಲಿ 3,000 ರೂಪಾಯಿ ಯಾತ್ಕಂದೆ ಈಸ್ಕಂದ್ರೆ ಈಸ್ಕ ಇಲ್ಲ ಅಂದ್ರೆ ದಾನ ಮಾಡ್ತೀನಿ ಅಂದ್ರು ನನ್ನ ಹೆಸರಲ್ಲಿ ಬರುದು ದಾನ ಮಾಡೋಕೆ ನೀವು ಬೇಕಾಗಿಲ್ಲ ಕೊಡಿ ನಾ ಬೆಂಗಳೂರು ಸಿಟಿಲಿ 10 ಜನಕ್ಕೆ ಅನ್ನ ಹಾಕ್ಬಿಟ್ಟು ಹೋಯ್ತೀನಿ ಮಾನ್ಯ ವೀಕ್ಷಕರೇ ನನ್ನೊಂದಿಗೆ ರಾಜೇಂದ್ರ ಅಂತಿದ್ದಾರೆ ರಾಜೇಂದ್ರ ಅವರು ಫಾರೆಸ್ಟ್ ಇಲಾಖೆಯಲ್ಲಿ ಅಂದ್ರೆ ಅರಣ್ಯ ಇಲಾಖೆಯಲ್ಲಿ ಸುಮಾರು 40 ವರ್ಷ ವಾಚರ್ ಆಗಿ ಅಂತ ಹೇಳಿದ್ರೆ ಅರಣ್ಯವನ್ನ ಕಾಯುವಂತ ಕೆಲಸ ವಿಶೇಷವಾಗಿ ಏನು ಒಂದು STF ಇರುತ್ತೆ ಅಥವಾ BSF ಇರುತ್ತೆ ಈ BSF ಮತ್ತು STF ನ ಕಾಡೊಳಗೆ ಕರ್ಕೊಂಡು ಹೋಗುವುದು ಆಗಿನ ಕಾಲದಲ್ಲಿ ಅಂದ್ರೆ ವೀರಪ್ಪನ ಕಾರ್ಯಾಚರಣೆ ಸಮಯದಲ್ಲಿ ಇವ್ರು ಮಾಡ್ತಾ ಇದ್ರು ಅಂದ್ರೆ ಎಲ್ಲಾ ವಾಚರ್ಸ್ಗೂ ಆ ಡ್ಯೂಟಿ ಕೊಟ್ಟಿದ್ರು ಅರಣ್ಯ ಇಲಾಖೆಯಲ್ಲಿ ಅದರಲ್ಲಿ ವಿಶೇಷವಾಗಿ ಇವರು ಅದರಲ್ಲಿ ಕೆಲಸ ಮಾಡ್ತಾರೆ ಯಾಕೆ ವೀರಪ್ಪನ್ನ ಹಿಡಿಲಿಲ್ಲ ಕಾರ್ಯಾಚರಣೆಗಳಂದ್ರೆ ಹೇಗೆ ನಡೀತಾ ಇತ್ತು ಯಾಕೆ ವೀರಪ್ಪನ್ ಸಿಗ್ಲಿಲ್ಲ ಅನ್ನೋದಕ್ಕೆ ಅವ್ರು ಸುಮಾರು ವಿಷಯಗಳನ್ನ ಹೇಳ್ತಾ ಹೋದ್ರು ನನ್ಗೀಗ ಯಾಕಂದ್ರೆ ನಾನ್ ಫಸ್ಟ್ ಅವರು ಅರಣ್ಯನ ಕಾಯೋರು ಅರಣ್ಯದ ವಾಚರ್ ಅಂತ ಹೇಳಿ ನಾವು ಸಂದರ್ಶನ ಮಾಡಿದ್ರು ಕೆಲವೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳಿದ್ರು ಏನಂತ ಹೇಳಿದ್ರೆ ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇತ್ತು ಅದು ಹೇಗೆ ನಡೀತಾ ಇತ್ತು ಅಂತ ತುಂಬಾ ವಿಶೇಷವಾಗಿ ಹೇಳಿದ್ರು ನನ್ಗೆ ಅನ್ಸುತ್ತೆ ಸುಮಾರು ಸರಿ ಅವರು ವೀರಪ್ಪನ ಸುಮಾರು ಸರಿ ಹಿಂದೆನೂ ನೋಡಿದ್ದಾರೆ ಆ ನಂತರದ ದಿನಗಳಲ್ಲಿ ವೀರಪ್ಪನ ವಿರುದ್ಧ ಬೀಳುತ್ತಾರೆ ವಿರುದ್ಧ ಬಿದ್ದಾಗ ಎಂಟೈರ್ ಅರಣ್ಯ ಇಲಾಖೆ ಅವ್ರ ವಿರುದ್ಧ ಹೇಗೆ ಬೀಳುತ್ತೆ ಬಿದ್ದು ವೀರಪ್ಪನ್ಗೆ ಹೇಗೆ ಅರಣ್ಯ ಇಲಾಖೆ ಅವತ್ತಿನ ಕಾಲದಲ್ಲಿ ಸಪೋರ್ಟ್ ಮಾಡ್ತಾ ಇರುತ್ತೆ ಹೀಗಾಗಿ ವೀರಪ್ಪನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಲಿಕ್ಕೆ ಕಾರಣ ಆದ ಅಂತ ಹೇಳಿ ಅವರು ವೀರಪ್ಪನ್ನ ತುಂಬಾ ಚಿಕ್ಕ ವಯಸ್ಸಿನಿಂದ ನೋಡಿ ರಿಟೈರ್ಡ್ ಆಗಿದ್ದಾರೆ ಅವರು ಅರಣ್ಯ ಇಲಾಖೆ ಕೆಲಸದಿಂದ ತಮ್ಮನ್ನ ಅರಣ್ಯ ಇಲಾಖೆಯವರೇ ಹೇಗೆ ವೀರಪ್ಪನ್ನ ಹಿಡಿಲಿಕ್ಕೆ ಹೋದಾಗ ಅಥವಾ ಹಿಡಿಯ ಪ್ರಯತ್ನ ಮಾಡಿದಂತ ಕೆಲಸದ ಸಮಯದಲ್ಲಿ ವೀರಪ್ಪನ ಪರವಾಗಿ ಇವ್ರ ವಿರುದ್ಧವಾಗಿ ಕೆಲಸ ಮಾಡ್ತಾರಂತ ಹೇಳಿ ಇವ್ರ ಮೇಲೇನೆ ಹೇಗೆ ಕೇಸ್ ಬುಕ್ ಮಾಡ್ತಾರೆ ಅರಣ್ಯ ಇಲಾಖೆ ಸ್ವಂತ ಇಲಾಖೆ ಅಧಿಕಾರಿಗಳು ಹೇಗೆ ಇವ್ರ ಹೆಸರನ್ನ ಹಾಳು ಮಾಡ್ತಾ ಹೋಗ್ತಾರೆ ಹಾಗೆ STF ಕಾರ್ಯಾಚರಣೆ BSF ಕಾರ್ಯಾಚರಣೆ ಎಲ್ಲ ಅವ್ರು ಹೇಗೆ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ್ರು ನಾನು ಕೇಳಿದೆ ಆ ಕಥೆನ ತುಂಬಾ ಅದ್ಭುತವಾಗಿದೆ ದಯವಿಟ್ಟು ನೀವು ಕೇಳಿದೆ ಎಲಿಫೆಂಟ್ ವಾಚ್ ಅಂತ ತಕೊಂಡ್ರು ಸರ್ ಇದೇ ಐಬಿಲಿ ಮೀಟಿಂಗ್ ಮಾಡಿ ಬಂದ ಆಫೀಸರ್ಗಳು ಎಲಿಫೆಂಟ್ ವಾಚರ್ ಅಂತ ತಕೊಂಡ್ರು ಆವಾಗ ಸೇರಿದ್ದೆ ಸರ್ ನಾನು 60 ರೂಪಾಯಿಂದ 90 ರೂಪಾಯಿ ಬಂತು 90 ರಿಂದ 120 ಈ ತರ ಸಂಬಳ ಬರ್ತಾ ಇತ್ತು ಸರ್ ನಮಗೆ ಗೋಪಿನಾಥಲ್ಲಿ ನರ್ಸರಿ ಇರುವ ಸರ್ ನಾನು ನರ್ಸರಿ ಹಾಕಿರುವರು ಗೋಪಿನಾಥಲ್ಲಿ ನಮ್ಮ ಫಾರೆಸ್ಟ್ ಇಲಾಖೆಯಲ್ಲಿಯೇ ನಿಮ್ಮ ಹೆಸರೇನು ರಾಜೇಂದ್ರ ಅಂತ ಸರ್ ನೀವು ಮೂಲತಃ ಯಾವೂರು ನಾವು ಬೆಟ್ಟನೇ ಸರ್ ಮಾದಸನ ಬೆಟ್ಟ ಹುಟ್ಟಿ ಬೆಳೆದಲ್ಲ ಮಾದಸನ ಬೆಟ್ಟ ಬೆಟ್ಟದಲ್ಲಿ ಹುಟ್ಟಿ ಬೆಳೆದ್ದು ಈ ಸೇರೋದು ಇಲ್ಲಿಯೇ ಫಾರೆಸ್ಟ್ಲಿ ಮಾದಸನ ಬೆಟ್ಟದಲ್ಲಿ ಸೇರಿದ್ದು ಸರ್ ಸೇರಿ ಇಲ್ಲಿ ಡ್ಯೂಟಿ ಮಾಡ್ತಾ ಇದ್ದೋ ಆಮೇಲೆ ಗೋಪಿನಾಥ ನರ್ಸರಿಗೆ ಹಾಕಿದ್ರು ನರ್ಸರಿ ಮಾಡಿದ್ರು ಅಲ್ಲಿಗೆ ಹಾಕಿದ್ರು ವೀರಪ್ಪ ಅವರು ತೋಟದಲ್ಲಿ ಹಾಕಿದ್ರು ಸರ್ ಈ ಕಡೆ ಫಾರೆಸ್ಟ್ಲಿ ಅವರು ತೋಟ ಮಾಡ್ಕೊಂಡಿದ್ರು ವೀರಪ್ಪನ ತಾಯಿ ತಂದೆ ಎಲ್ಲ ತೋಟ ಇತ್ತು ಸರ್ ಅವ್ರದ್ದು ಆ ತೋಟದಲ್ಲಿ ನಮ್ಮ ನರ್ಸರಿ ಇತ್ತು ಅವ್ರ ಬಾವಿಲಿ ಹಾಕಿದ್ದು ಆ ನರ್ಸರಿಲಿ ನಾನು ನೀರು ಹಾಕ್ತಾ ಇರುವೆ ನಾನು ಇನ್ನೊಬ್ಬ ರಸಿ ಅಂತ ಒಂದು ಹುಡುಗ ರಸಿ ಅಂತ ಒಂದು ಹುಡುಗ ಇದ್ದ ಸರ್ ಅವ್ನು ತೀರೋದ್ನೇನೋ ಇವಾಗ ಗೊತ್ತಿಲ್ಲ ಗೋಪಿನಾಥವನು ನಾವಿಬ್ರು ಇರುವೋ ಇವನು ಸಾಯಂಕಾಲ 6 ಗಂಟೆ ಆಯ್ತಂದ್ರೆ ಹೊಲದಲ್ಲಿ ನುಗ್ಗಿ ಬರುವನು ಬಂದಾಗ ಹೋಗಿ ಮಾತಾಡಿಸುವ ಏನೇನ ಚೆನ್ನಾಗಿದ್ದೇನ ಚೆನ್ನಾಗಿದ್ದೀನಪ್ಪ ಅನ್ನೋನು ಆಯ್ತನ ಅಂದ್ಬಿಟ್ಟು ಸುಮ್ಮನೆ ಬಿಡುವೋ ಅವನು ಅವಾಗ ಬಂದು ಒಂದು 20-30 ವರ್ಷದ ಒಳಗೆ ಸರ್ ಅವಾಗ ನಾನು ಚಿಕ್ಕ ಹುಡುಗ ಮದುವೆನೇ ಆಗಿರ್ಲಿಲ್ಲ ನನಗೆ ಅವಾಗ ಹೋಯ್ತಾ ಬರ್ತಾ ಇರುವನು ಮಾತಾಡಿಸುವ ಅಷ್ಟೇನೆ ಹೋಗಿ ಊರೊಳಗೆ ಹೋಗಿ ಸುತ್ತಬಿಟ್ಟು ಬಂದಿರ ಕಾಡಿಗೆ ಹೋಗೋಣ ಏನೋ ಅವನು ಅಷ್ಟೇನೆ ಇದೇ ತರ ಇರುವಾಗ ತಿರ್ಗಾ ಬಂದು ನಾನು ಇಲ್ಲಿ ಬೆಟ್ಟದಲ್ಲಿ ರೇಂಜರು ಕರ್ಕೊಂಡ್ರು ನನ್ನ ರೇಂಜರ್ ಮನೆಗೆ ಮನೆ ಕೆಲಸ ಮಾಡ್ಕೊಂಡು ಮನೆಯಲ್ಲಿ ಇರುವೆ ಸರ್ ಬೆಟ್ಟದಲ್ಲಿಯೇ ಆಮೇಲೆ ಎಲಿಫೆಂಟು ಫಾರೆಸ್ಟ್ ಅಂತ ಪಾಲರ್ಗೆ ಹಾಕಿದ್ರು ಸರ್ ವಾಸ್ತುಮೂರ್ತಿ ಅಂತ ಒಬ್ರು ಬಂದ್ರು ಫಾರೆಸ್ಟ್ರು ಎಲಿಫೆಂಟ್ ಫಾರೆಸ್ಟ್ರು ಅಂತ ಗೋಪಿನಾಥಲ್ಲಿ ಏನಿಲ್ಲ ಸರ್ ಸುಮ್ಮನೆ ಸೈಲೆಂಟ್ ಆಗಿರೋರು ಜನನೂ ಸೈಲೆಂಟ್ ಆಗಿರೋರು ನಮ್ಮ ಫಾರೆಸ್ಟ್ನವರು ಸೈಲೆಂಟ್ ಆಗಿರೋರು ಬರೋಣ ಹೋಗೋಣ ಅನ್ಪಾಡ್ಗೆ ಕಾಡ್ಕೊಂಡು ಹೋಗೋಣ ಕಾಲದಲ್ಲಿ ಬೇಟೆ ಎಲ್ಲ ಆಡ್ತಿದ್ರೆ ಸುಮಾರು ಜನ ಸುಮಾರು ಜನ ಆಡ್ತಾ ಇದ್ರು ಸರ್ ಇವನು ಕಡಬೆ ಗಿಡಬೆ ಜಿಂಕೆ ಇದು ಆಡ್ತಾ ಇದ್ದ ಆನೆ ಗೀನೆ ಸರಿಯಾಗಿ ಹೊಡಿನಾರ ಅವಾಗ ಹೊಡಿತಾ ಇರ್ಲಿಲ್ಲ ಯಾವಾಗ ಗುಂಡ್ಲಪೇಟೆ ಇದೆಲ್ಲ ಹೋಗಿ ಸೇರಿದ್ನು ವಾಸಿ ಮೂರ್ತಿ ಬಂದು ಸೇರಿ ಇದೆಲ್ಲ ಗಲಾಟೆ ಆಯ್ತು ಆಮೇಲೆ ಆನೆ ಹೊಡಿಕ್ ಶುರು ಮಾಡ್ದ ಮೊದಲು 1-2 ಹೊಡಿಯೋನು ಆನೆ ಅದು ಅಷ್ಟೇನು ಹೆಸರು ಬಂದಿರ್ಲಿಲ್ಲ ಮೊದಲು ಅಷ್ಟೇನು ಬಂದಿರ್ಲಿಲ್ಲ ಯಾರ್ಯಾರು ಹೊಡೆದ್ಬಿಟ್ರು ಅಂತ ಹೋಯ್ತಾ ಇತ್ತು ಇವನ ಮೇಲೆ ಬಂದಿರ್ಲಿಲ್ಲ ಅದು ವೀರಪ್ಪನೇ ಮಾಡ್ತಾನೆ ಅಂತ ಇಲ್ಲ ಸೇವಿಕೊಂಡ ಅಂತ ಅವನಿಗೆ ಗುರು ಒಬ್ರು ಕೊಂಬ್ ತಕೊಂಡೋಗುದು ಮಾಡುವುದಿಲ್ಲ
ಸೇವಿ ಗೌಂಡ ಅನ್ನೋನು ಇವನ ಹತ್ರ ಇವನ ಗುರುವೇ ಅವನ ತಾ ಅವನು ತಕೊಂಡು ಹೋಯ್ತಾ ಇದ್ದ. ನಾನು ನರ್ಸರಿಲಿದ್ದೆ. ಅವ್ರ ತಂದೆ ಹೇಗಿದ್ದ ವೀರಪ್ಪನ ತಂದೆ? ತಂದೆ ಸ್ವಲ್ಪ ವಯಸ್ಸಾದವ್ರು ಸರ್. ಅವ್ರು ಚೆನ್ನಾಗಿ ಬರೋರು, ನಮ್ಮ ಜೊತೆಲಿ ನರ್ಸರಿಲಿ ಕೂತ್ಕೊಂಡು ಮಾತಾಡೋರು, ಎಮ್ಮೆ ಬಿಟ್ಕೊಂಡು ಮೇಯಿಸ್ಕೊಂಡು ಇರೋರು ಅವ್ರ ತಂದೆಯವರು ಊರ್ಲಿಯೇ. ನಮ್ಮ ನರ್ಸರಿ ತಾವು ಬಂದು ಕೂತ್ಕೊಂಡು ನಮ್ಮ ತಾವು ಮಾತಾಡೋರು, ನಾವು ಮಾತಾಡುವ ಫಾರೆಸ್ಟ್ ನರ್ಸರಿ ಸರ್. ಗಿಡ ಸಾಕು ವೀರಪ್ಪನ ತೋಟದಲ್ಲಿ ನರ್ಸರಿ ಮಾಡಿದ್ರು. ಅಲ್ಲಿ ಬೆಳೆಸಿ ಫಾರೆಸ್ಟ್ಲಿ ಪ್ಲಾಂಟೇಶನ್ ಅಂತ ಮಾಡ್ತಾ ಇದ್ರಲ್ಲ, ಅದು ನಾವು ಮಾಡ್ತಾ ಇದ್ವಿ. ಅಲ್ಲಿಂದ ಇಲ್ಲಿ ರೇಂಜರು ಇಲ್ಲಿ ಮನೆ ಕೆಲಸಕ್ಕೆ ನನ್ನ ಕರ್ಕೊಂಡ್ರು ಬೆಟ್ಟಕ್ಕೆ. ರೇಂಜರ್ ಮನೇಲಿ ಇರ್ತಾ ಇದ್ದೆ. ಆವಾಗ ಎಲಿಫೆಂಟೋ ಆಚೆ ಫಾರೆಸ್ಟ್ ಅಂತ ಒಬ್ರು ಹಾಕಿದ್ರು ಪಾಳಾರ್ಗೆ, ವಾಸವಿ ಮೂರ್ತಿನವರು ಒಬ್ರು ಬಂದರು. ಅವ್ರು ಬಂದು ಅಲ್ಲಿ ಇಲ್ಲಿ ಎಲ್ಲ ವಿಚಾರಿಸವ್ರೆ, ಯಾರು ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಈ ವೀರಪ್ಪನ ಬಗ್ಗೆ. ಆಮೇಲೆ ನನ್ನ ಇಲ್ಲಿ ಬೆಟ್ಟಕ್ಕೆ ಬರುವವರಲ್ಲ, ಪಾಳಾರಿಂದ ಒಂದು 18 ಕಿಲೋಮೀಟರ್ ಇಲ್ಲಿಗೂ ಬೆಟ್ಟಕ್ಕೂ ಪಾಳಾರ್ಗೂ ಬಾರ್ಡರ್ ಅದು. ಅಲ್ಲಿಂದ ಬೆಟ್ಟಕ್ಕೆ ಬರುವವರು ಆಫೀಸ್ಗೆ ಬಂದಾಗ ನನ್ನ ಭೇಟಿ ಮಾಡಿದ್ರು. ಏನು ಎತ್ತ ಅಂದರು, ಸುಮ್ಮನೆ ನಿಮ್ಗೆ ಯಾಕೆ ಸರ್, ಎಲ್ಲರೂ ಈಸಿ ಈಸಿ ತಿಂದ್ಬಿಟ್ಟು ಹೋಯ್ತಾರೆ, ನೀವು ಅದೇ ಥರ ಹೊಂಟೋಗಿ. ಅವನ ಹತ್ರ ದುಡ್ಡು ಕಾಸೆಲ್ಲ ಈಸಿ ತಿನ್ನೋರು ಸರ್ ಎಲ್ಲರೂ. ನಮ್ಮವರು ಅಷ್ಟೇ, ತಿಂಗಳಾಯ್ತು ಅಂದ್ರೆ ಮಾಮೂಲು ಕೊಡ್ತಾ ಇದ್ದ ಎಲ್ರಿಗೂ, 100, 200, 500 ಸಾವಿರ ಹಂಗೆ ಟೆಪ್ಪಿನ ಟೆಪ್ಪು ಕೊಡ್ತಾ ಇದ್ದ. ಅದರಿಂದ ನಮ್ಗೆ ಯಾಕೆ ಸರ್ ಇದೆಲ್ಲ, ಅವನ ಸವೇಸ್ಕೋದ್ರೆ ನಮ್ಮನ್ನ ಮುಗಿಸ್ಬಿಡ್ತಾನೆ, ಯಾರು ಇದನ್ನ ಮೂರ್ಛಿಯಾಗಿ ಎತ್ಕೊಳ್ಳಿಲ್ಲ, ನೀವು ಮಾತ್ರ ಯಾಕೆ ಅಂದೆ. ಇಲ್ಲ ರಾಜೇಂದ್ರು, ನಾನು ದುಡಿತೀನಿ, ನಾನು ಮಾಡ್ತೀನಿ, ನನ್ನ ಪ್ರಾಣ ಹೋದ್ರೂ ಸರಿ ನಾನು ಮಾಡ್ತೀನಿ, ಧೈರ್ಯವಾಗಿದ್ದೀನಿ, ನನಗೆ ಇನ್ಫಾರ್ಮೇಶನ್ ಕೊಡು, ಪಾರ್ಟಿನ ನನಗೆ ಪಥ್ಯ ಮಾಡಿಕೊಡು ಅಂತ ಹೇಳಿದ್ರು. ಸರಿ ಸರ್ ಹಂಗೆ ಕೊಡ್ತೀನಿ, ಆದರೆ ಭಾಳ ಸೀಕ್ರೆಟಾಗಿ ಇದು ಮಾಡಬೇಕು, ಸ್ವಲ್ಪ ಇದು ಹೊರಗಡೆ ಬಂದ್ರೂ ನಮ್ಮನ್ನ ಬಂದು ಸುಟ್ಬಿಟ್ಟು ಹೊಟ್ಟೋಯ್ತಾನೆ, ನಾವು ಉಳಿಯಕ್ಕಾಗಲ್ಲ. ಹಂಗಂದೆ, ಆಯ್ತು ನಾವು ಮಾಡ್ತೀನಿ, ಯಾರಿಗೂ ಹೇಳಲ್ಲ, ನಿನ್ನ ಹೆಸರು ಹೇಳಲ್ಲ, ಯಾರ ಹೆಸರು ಹೇಳಲ್ಲ ಅಂದರು. ಆಮೇಲೆ ಸರಿ ಅಂತ ಅಲ್ಲಿ ಗೋಪಿನಾಥಲ್ಲಿ ಅವ್ರ ಚಿಕ್ಕಪ್ಪ ಮಕ್ಕಳು, ದೊಡ್ಡ ಮಕ್ಕಳು ಅವರಿದ್ದರು, ಅವ್ರಿಗೆ ಆಪೋಸಿಟ್ಟು ವೀರಪ್ಪನಿಗೆ ಅವ್ರ ದಾಯಿಗಳು, ಅವ್ರನ್ನ ಪಥ್ಯ ಮಾಡಿ ಅವ್ರನ್ನ ಇದು ಮಾಡಿದೆ. ಮಾದಿಯ ಅಂತ ಸರ್, ಕೋಟಿಯವ್ರ ಮಾದಿಯ ಅಂತ, ಅವನಿಗೂ ಇವ್ರಿಗೂ ಸ್ವಲ್ಪ ಆಪೋಸಿಟ್ ಇತ್ತು, ಆದ್ರಿಂದ ಅವ್ರನ್ನ ಮೂವ್ ಮಾಡಿಬಿಟ್ಟೆ. ಅವನೇನು ಮಾಡ್ದ, ಇವ್ರನ್ನ ಏನೇನು ಕ್ವಶನ್ ಕೇಳಿದ್ನೋ ಗೊತ್ತಿಲ್ಲ ಅದು. ಇವ್ರನ್ನ ಕೇಳೋವ್ರೆ, ಇವರು ಅದಕ್ಕೆ ತಕ್ಕಾಗಿ ಅವನಿಗೂ ಉತ್ತರ ಹೇಳವ್ರೆ. ಆಮೇಲೆ ಅವನು ನನ್ನ ತಕ್ಕ ಬಂದ, ರಾಜೇಂದ್ರ ಇವ್ರು ನಂಬಿ ಹೇಳ್ಬೇಡ, ಯಾವ ವಿಷಯನೂ ವೀರಪ್ಪನ ಬಗ್ಗೆ ಇವ್ರು ನಂಬಿ ಹೇಳ್ಬೇಡ, ಇಲ್ಲ ಹಿಂದೆ ನಿಮ್ಮ ಫಾರೆಸ್ಟ್ನವ್ರು ಕಣಂಗ ಇವರು ನನ್ನ ಚೇಸ್ಕೊಂಡು ನನ್ನ ತೋರಿಸ್ಕೊಟ್ಬಿಟ್ಟಾರ ಅಂತ ನನ್ನ ಎಂಕ್ವೈರಿ ಮಾಡ್ದ. ಇಲ್ಲ ನಾನು ಹೇಳ್ಬೇಡ, ಹೇಳು ಎದುರುಬೇಡ, ಅವರು ಕರೆಕ್ಟಾಗಿ ಡ್ಯೂಟಿ ಮಾಡ್ತೀನಿ ನಾನು ಅಂತ ಬಂದವರೇ, ಹೇಳು ಎದುರುಬೇಡ, ಏನಾಯ್ತದ ಆಗಲಿ ಅಂತ ಹೇಳಿದೆ. ಸರಿ ಅಂದ್ಬಿಟ್ಟು ಅವನು ಆಮೇಲೆ ಮೂವ್ ಮಾಡೋಕ್ಕೆ ಶುರು ಮಾಡ್ದ ಫಾರೆಸ್ಟ್ ಹತ್ರ. ಆಮೇಲೆ ಅವನು ಏನೇನು ಹೇಳಿದ್ನೋ ಗೊತ್ತಿಲ್ಲ ಸರ್. ರೇಂಜ್ ಮಲ್ಲಿ ಇರುವಾಗ ಏನಾಗೋಯ್ತು, ಇವರು ಏನು ಮಾಡಿದ್ರು, ಒಂದು 4 ಜನ ನನಗೆ ಎಲಿಫೆಂಟ್ ವಾಚರ್ಗಳು ಬೇಕು ನನ್ನ ಕಸ್ಟಡಿಗೆ ಅಂತ ರೇಂಜರ್ನ ಬಂದು ಏನು ಅರ್ಜಿ ಕೊಟ್ಟರು ಸರ್. ಆವಾಗ ಇವರು ಸ್ವೀಸ್ ಮಾಡಿ ಎತ್ತಿದ್ರು 4 ಜನ ನಮ್ಮನ್ನ. ರಾಜೇಂದ್ರ ಫಸ್ಟ್, ನಾನು, 7ನೇದು ಪುಟ್ಟಯ್ಯ, ಚಿಕ್ಕಪ್ಪಿ, ಒಂದು ಆಚಾರ್ಯ ಹುಡುಗ ಅಂತ ಒಬ್ಬ ಇದ್ದ ಸರ್. ನಾವು 4 ಜನನ ತಕೊಂಡ್ರು ಇವ್ರ ಕಸ್ಟಡಿಗೆ. ಫಾರೆಸ್ಟ್ಲಿ ಎಲ್ಲ ಎಲಿಫೆಂಟ್ ವಾಚರೆ ಫಾರೆಸ್ಟ್ಲಿ ಇದ್ದೋ ಕೆಲಸಲಿ ಇದ್ದೋ ಡ್ಯೂಟಿ ಮಾಡ್ತಾ ಇದ್ದೋ, ಇಲ್ಲಿ ಮನೆಯಲ್ಲಿ ಮಾಡ್ತಾ ಇದ್ದೋ ನಾನು, ಬಾಕಿ ಹುಡುಗರು ಕಾಡು ಹೊರಡು ಹೋಗೋರು ಬರುವವರು ಫಾರೆಸ್ಟ್ನವ್ರಿಗೆ. ಆವಾಗ ನಮ್ಮ 4 ಜನನ ಎತ್ಕೊಂಡ್ರು ಇವರು. ಆಮೇಲೆ ಇವ್ರ ಹತ್ರ ಹೋಗಿ ನಾವು ಡ್ಯೂಟಿ ಮಾಡುವಾಗ ಏನಾಗೋಯ್ತು, ಇಲ್ಲಿ ರೇಂಜರ್ ನನಗೆ ಏನು ಹೇಳಿ ಕಳಿಸ್ತಾರೆ ಅಂದರೆ, ನೀನು ಹೋದಾಯಿ ಆ ವಾಸಿ ಮೂರ್ತಿ ಏನೇನೋ ಕೆಲಸ್ತಾನೆ, ಅದನ್ನು ಅವನು ನಂಚ ಗಿಂಚ ಈಸ್ತಾನ ಅದನ್ನು ಇಂಪ್ರೂವ್ ಮಾಡಿಸಿ ನನಗೆ ಇನ್ಫಾರ್ಮೇಶನ್ ಕೊಡು ಅಂತ ಹೇಳಿದ್ರು. ಆಯ್ತು ಸರ್. ಅವ್ರು ಹಂಗೇನೇ ದುಡ್ಡಿಸ್ತಾರೆ, ಅವ್ರು ಒಂದಿಗೆ ಇದ್ದು ನಾನು ಬೇಕಾದ್ರೆ ಹಂಗೇನೇ ನಂಚ ಇಸ್ತಾರೆ, ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಬಿಟ್ಟು ಹೋದೆ ಸರ್. ಹೋಗಿ ಒಂದು 15 ದಿವಸ ಅವ್ರೊಂದಿಗಿದ್ದೆ ಸರ್. ಅವ್ರು ಆಕ್ಟಿವೇಟ್ ಇದೆಲ್ಲ ನೋಡಿದೆ, ಅವರು ಅಂಥದ್ದು ಏನೂ ಇರಲಿಲ್ಲ. ಹಂಗಿರುವಾಗ ನಾನು ಸುಳ್ಳು ನಡೆಸಲ್ಲ, ಅವು ನ್ಯಾಯವಾಗಿ ನ್ಯಾಯವಾಗಿ ನಡೀತದೆ ತೇರ್ಬೇಕು. ನನ್ನ ಬಲ್ಸಿ ಒಪ್ತು ಸರ್, ಯಾವುದು ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಇವ್ರು ಕರೆಕ್ಟಿಗೆ ಮಾಡ್ತಾರೆ ದುಟ್ಟಿ, ಇವ್ರ ಜೊತೆ ನಾವು ಮಾಡೋಣ, ಇಲಾಖೆ ದುಡ್ಡು ತಿಂದಿದ್ವಿ, ತಕ್ಕಾಗಿ ಅವ್ರು ಹಿಡಿಬು ಇಲಾಖೆ ದುಡ್ಡು ತಿಂದಿದ್ವಿ, ತಿಂತ ಇದ್ವಿ, ಸಂಬಳ ಕೊಡ್ತಾರೆ, ಸಂಬಳ ತಕ್ಕಾಗಿ ಮಾಡೋಣ. ಅವರು ಹೇಳಿದ್ರು, ಸಂಬಳ ಅವ್ರತ್ರ ನಿಜ ಇರ್ಬಿಟ್ಟೆ ಸರ್, ಈ ಥರದ ನಾನು ಕಳಿಸ್ರು ನಿಮ್ಮನ್ನ ಇದು ಮಾಡುಕ ನೀವು ಅಂತಿದ್ದೇನು ಮಾಡ್ತಾ ಇಲ್ಲ, ನಿಮಗೆ ನಾವು ಕಷ್ಟಕ್ಕೆ ಬೀಳ್ತೀವಿ, ನಿಮ್ಮೊಂದಿಗೆ ಇದ್ವಿ, ಹೆದರಬೇಡಿ, ಹೋದ್ರೆ ನಮ್ಮ 4 ಜನ ಪ್ರಾಣ ಹೋಗ್ಲಿ, ಇಲ್ಲ ಅವನು ಇಡಿಯೋಣ, ಈ ಥರ ಯಾರೂ ಬಂದಿಲ್ಲ ಆಫೀಸ್ಗಳು ನಮಗೆ ಅಂತ ಹೇಳಿದೆ ಸರ್. ಹೇಳ್ಬಿಟ್ಟು ಆಮೇಲೆ ಏನಾಗೋಯ್ತು, ನನ್ನ ಮೇಲೆ ಹಾಗೆ ಆಗೋಯ್ತು ಇವ್ರು ಎಲ್ಲರಿಗೂ ಆಫೀಸರ್ಗಳಿಗೆ ಎಲ್ಲರಿಗೂ. ಅವರು ಇಂಪ ಅವ್ರು ಏನೇನು ಮಾಡ್ತಾರೆ ಅದನ್ನೆಲ್ಲ ಹೇಳುವುದಕ್ಕೆ ಅವ್ರು ಏನು ಮಾಡ್ತಾ ಇರ್ಲಿಲ್ವಲ್ಲ, ಅವ್ರು ತಿಂತ ಇದ್ರು. ಆ ವೀರಪ್ಪನದು ಮಾಮೂಲು ಬರ್ತಾ ಇತ್ತು, ಬೆಟ್ಟದ ರೇಂಜಿಂದ ಹಿಡಿದು ಡಿಎಫ್ ಆಫೀಸ್ ಗಂಟ ನಂಚ ಹೋಯ್ತಾ ಇತ್ತು ಸರ್. ಇದರಲ್ಲಿ ನಮ್ಗೆ ಸಪೋರ್ಟ್ ಕೊಟ್ಟವ್ರು ಯಾವ್ದಾರ ನಗರ ಡಿಎಫ್ ಶ್ರೀನಿವಾಸ್ ಡಿಎಫ್
ನಮಗೆ ಸಪೋರ್ಟ್ ಕೊಟ್ಟರು ವೀರಪ್ಪನ ಹಿಡಿಯಲಿಕ್ಕೆ. ಇವರೆಲ್ಲ ಒಡೆದಿಯಾಗಿದ್ರು ವೀರಪ್ಪನ ಕಡೆಗೆ. ಅದರಿಂದ ನಾವೇನು ಮಾಡೋಕೆ ಆಗದೋಯ್ತು. ಫಾರೆಸ್ಟ್ ಒಂದು ಒಬ್ಬ ಹೋದ್ರೆ ರೇಂಜರ್ ತ ಹೋಗ್ಬೋದು, ಇಲ್ಲಾಂದ್ರೆ ಡಿ ಎ ಪತ್ರ ಹೋಗ್ಬೋದು. ಡಿ ಎ ಪತ್ ಹೊಣೆಯಾಗಿರುವಾಗ ಇನ್ನೆಲ್ಲಿಗೆ ಹೋಗುದು ನಾವು? ಅದರಿಂದ ನಗರದ ಡಿ ಎ ಪೋ ನಮಗೆ ಸಪೋರ್ಟ್ ಮಾಡಿದ್ರು. ನಗರದಲ್ಲಿದ್ದರು ಶ್ರೀನಿವಾಸ, ನಗರದಲ್ಲಿದ್ದರು ನಗರದ ಡಿ ಎ ಪೋ, ಡಿ ಎ ಜಿ ನಗರದವರು ನಮ್ಗೆ ಸಪೋರ್ಟ್ ಕೊಟ್ಟರು. ಉಳಿದವರೆಲ್ಲ ನಮ್ಮ ಮೇಲೆ ಹಾಗೇನೆ, ನಮ್ಮನ್ನ ಯಾವಾಗ ತಕ್ಕಂಗೆ ವೀರಪ್ಪನ ಹತ್ರ ಸಾಯಿಸ್ತೀವಿ ಅಂದ್ಬಿಟ್ಟಿದ್ರು. ನಾವು ದಗರಿವ ಕಾಡು ಸೇರ್ತಾ ಇದ್ದೋ, 4 ಜನ ಫಾರೆಸ್ಟ್ ಸೇರಿಸಿ 5 ಜನ ಕಾಡೊಳಗೆ ಹೋಯ್ತಾ ಇದ್ದೋ. ನಮ್ಮ ಕಣ್ಣಿಗೆ ಆವಾಗ ಸಿಕ್ಕಿದ್ರೆ ಇಲ್ಲ ಅವನು ಹೋಗೋಣ ಇಲ್ಲ ನಾವು ಹೋಗುವ ಅದು ಗೊತ್ತಿಲ್ಲ. ಬಂದಕ್ಕೂ ಒಂದು ಡಬಲ್ ಬ್ಯಾರಲ್ ಒಂದು ಕೊಟ್ಟಿದ್ರು ಸರ್ ಅಷ್ಟೇ. ಏನಾಗಲಿ ಅಂದ್ಬಿಟ್ಟು ಅವರು ಒಂಥರ ವಾಸಮೂರ್ತಿನವರು ಒಂಥರ ದಿಲ್ದಾರಾಗಿ ನುಗ್ತಾ ಇದ್ರು. ಅವರಿಂದ ನಾವು ನುಗ್ತಾ ಇದ್ದೋ. ಅವ್ರು ನೋಡಿ ಹೊಗೆನ ಕಲ್ಲಿ ವೀರಪ್ಪ ಬಂದವನಿಂದ ಸ್ವಲ್ಪ ಇನ್ಫಾರ್ಮೇಶನ್ ಬಂತು ನಮಗೆ. ಅಲ್ಲಿಗೆ ಹೋಗುವಾಗ ಏನಾಗೋಯ್ತು ಅಂದ್ರೆ, ವೀರಪ್ಪನ ಚಿಕ್ಕಪ್ಪ ಅವನಿಗೆ ಇನ್ಫಾರ್ಮೇಶನ್ ಕೊಡೋಕೆ ಹೋಗ್ಬಿಟ್ಟ. ವಾಸಿಮೂರ್ತಿ ಪಾಳಾರಿಂದ ಬರ್ತಾನೆ, ನೀನು ತಮಿಳ್ನಾಡು ಕಡೆ ಹೊಂಟೋಗು ಅಂದ್ಬಿಟ್ಟು ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಮಧ್ಯದಾಗ್ಲಿ ಬರ್ತಾ ಇದ್ದಾನೆ ಆ ವೀರಪ್ಪನವರು ಚಿಕ್ಕಪ್ಪ. ಆವಾಗ ಏನ್ ಮಾಡಿದ್ರು, ಒಂದು ರೇಂಜ್ನು ಕೊಟ್ಟಿದ್ರು ನಮ್ಗೆ, ಎಲಿಫೆಂಟ್ ರೇಂಜರ್ ಅಂತ ಕೊಟ್ಟಿದ್ರು, ಒಂದು ಜೀಪು ಕೊಟ್ಟಿದ್ರು. ಅದೇ ಜೀಪ್ ಎತ್ಕೊಂಡು ಆ ರೇಂಜ್ನು ಕರ್ಕೊಂಡು ಫಾರೆಸ್ಟು ನಾವು 4 ಹುಡುಗರು ಅದೇ ಜೀಪ್ಲಿ ಹೋಯ್ತಾ ಇದ್ದೀವಿ ಪಾಲಾರಿಂದ. ಹೋಗಿ ಏನ್ ಮಾಡಿದ್ರು, ಅವನ್ನ ಹಿಡಿದು ಮಧ್ಯದಾಗ್ಲಿ ಸಿಕ್ಕಿದ್ನಲ್ಲ, ಈ ನೀನು ಯಾಕೆ ಹೋಗಿದ್ವಿ ಹೊಗೆನ ಕೆಳಗೆ, ಇವನ್ ಇನ್ಫಾರ್ಮೇಶನ್ ಕೊಡಕ್ ಹೋಗೋಣ ಅಂದ್ಬಿಟ್ಟು ತಕ್ಷಣ ಎತ್ತಿ ಅವನ ಒಳಗೆ ಹಾಕೊಂಡು ಜೀಪ್ ಒಳಗೆ ಹಾಕೊಂಡು ಹೋಗುವಾಗ ಅಲ್ಲಿ ವೀರಪ್ಪ ಇಲ್ಲ, ಹೇಳಿದ ಸ್ಪಾಟ್ ಇಲ್ಲ. ಇವನು ಇನ್ಫಾರ್ಮೇಶನ್ ಕೊಟ್ಟು ಅವನು ಹೊಂಟೋದ. ತಿರ್ಗಾ ವಾಪಸ್ ಬಂದೋ, ವಾಪಸ್ ಬಂದು ಬೆಟ್ಟಕ್ಕೆ ಬಂದೋ. ಪಾಲಾರ್ಲಿ ಸಖತ್ತಾಗಿ ಹೊಡೆದ್ಬಿಟ್ಟೋ ನಾವು ಅವನ್ನ, ಏಟ್ ಬಿದ್ದೋಯ್ತು. ಅವನೇನ್ ಮಾಡ್ದ, ಇಲ್ಲಿ ಬಂದ ಮೇಲೆ ಇಲ್ಲಿ ಲೇಂಜ್ ಇರೋದು ಇವ್ರದೆಲ್ಲ ಸಪೋರ್ಟ್ ಆಗೋಯ್ತು ಇವನಿಗೆ. ಅದಕ್ಕೇನ್ ಮಾಡ್ದ, ಫಾರೆಸ್ಟ್ಗೆ ಸ್ವಲ್ಪ ಟಿನ್ ಕಟ್ಟದ, ಸರ್ ನನಗೆ 4 ಗಣ್ಣದೆ ವೀರಪ್ಪನದ ಎತ್ಕೊಟ್ಬಿಡ್ತೀನಿ ಮಜಿಲ್ ಲೋಡಿಂಗ್ ಅನ್ನು, ನನ್ನ ಬಿಟ್ಬಿಡಿ, ಅವನು ಏನಸ ಬಂದ್ರೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ, ಹಂಗೆ ಹಿಂಗೆ ನಾಟಕ ಆಡ್ದ. ಆವಾಗ ನಾನು ಒಂದು ಮಾತು ನಿಧಾನ ಕೇಳಿದೆ ಫಾರೆಸ್ಟ್ಗೆ, ಸರ್ ಇವನ್ನ ಸುಮ್ಮನೆ ಬಿಡಬಾರ್ದು, ನಾವು ಇವನ್ನ ಸುಮ್ಮನೆ ಬಿಟ್ಟರೆ ಇವನ್ನೆಲ್ಲ ಪಕ್ಕ ಕ್ರಿಮಿನಲ್ಲು, ಇವನ ಮೇಲೆ ಒಂದು ಕೇಸ್ ಹಾಕ್ಮು. ಒಂದು ಬಿದ್ರು ಹೋಗಿದ್ರು ಅಚ್ಚೆ ಕೇಸ್ ಹಾಕಿ ಕೂಡ ಒಂದು 200 ರೂಪಾಯಿ ಫೈನ್ ಹಾಕ್ಮು. ಆ ಫೈನ್ ಕೊಂಡು ನಾವೇ ಕೂಡ ಕಟ್ಕೊಳ್ಮು, ಇವನ್ನ ಸುಮ್ಮನೆ ಬಿಡಬಾರ್ದು ಅಂತ ಹೇಳಿದೆ. ಅವ್ರೇನು ಮಾಡಿದ್ರು, ಅವರು ಒಳ್ಳೆಯ ನೆನೆದ್ಬಿಟ್ರು, ಇಲ್ಲ ರಾಜೇಂದ್ರ ಹಂಗೆಲ್ಲ ಮಾಡಲ್ಲ, ಇವನು ಒಳ್ಳೆಯವನು, ಕೊಟ್ಬಿಡ್ತಾನೆ ಗಣ್ಣು, ವೀರಪ್ಪ ಬಂದ್ರೆ ನಮ್ಗೆ ಇನ್ಫಾರ್ಮೇಶನ್ ಕೊಡ್ತಾನೆ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡ್ಲಿ ಕರ್ಕೊಂಡು ಹೋಗಿ ಅವ್ನಿಗೆ ತಿಂಡಿ ತಿನ್ನಿಸಿ ಸಾಯಂಕಾಲ 5 ಗಂಟೆಗೆ ಬಿಟ್ಟೋ ಸರ್ ಅವನ್ನ. 5 ಗಂಟೆ ಬಿಟ್ಬಿಟ್ಟಿಗೆ ಇವರೆಲ್ಲ ಇನ್ಫಾರ್ಮೇಶನ್, ಇವ್ರೇನು ಮಾಡಿಬಿಟ್ರು ಅವ್ನಿಗೆ ಎತ್ಕಟ್ಟಿ ಇಲ್ಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬೆಟ್ಟದ ಸ್ಟೇಷನ್ಗೆ ಕಳಿಸ್ಬಿಟ್ರು. ನಾವು ಫಾರೆಸ್ಟ್ನವರು ಪೊಲೀಸ್ನವರು ಎಲ್ಲರೂ ನಮ್ಮ ಮೇಲೆ ಆಗೈತ, ನಮ್ಮ ವಿರೋಧನೆ, ಫಾರೆಸ್ಟ್ ವಿರೋಧನೆ. ಇವನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗ್ಬಿಟ್ರು. ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಅವನೇನು ವಾಕ್ಮೇಳ ಕೊಟ್ಟ, ನಮ್ಮನ್ನ ಸುಮ್ಮನೆ ಹೋಯ್ತಾ ದಾರಿಲಿ ಹೋಯ್ತಾ ಇದ್ದವನ ಫಾರೆಸ್ಟು ಎತ್ಕೊಂಡೋಗಿ ಪಾಲಾಗ್ಲಿ ಹಾಕಿ ಹೊಡೆದು ಎಲ್ಲ ಗಾಯ ಆಗದೆ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ಇಟ್ಟುಬಿಟ್ಟು ಎಲ್ಲ ಮಾಡಿಸಿ ನಮ್ಮ ಮೇಲೆ ಕಂಪ್ಲೇಂಟ್ ಆಗೋಯ್ತು. ಅದು ಹೆಂಗೆ ಕಂಪ್ಲೇಂಟ್ ಕೊಟ್ಟವ್ರೆ ಅಂದರೆ, ಸರ್ ಪೈಲಪ್ಪ ರೇಂಜರ್ ಅಂತ ರೇಂಜರು ಇದ್ರು ಜೊತೆಲಿ, ಜೀಪು ಇತ್ತು, ಜೀಪ್ನು ಬಿಟ್ಟು ಹಾಕಿದ್ರು, ಅವನು ಎತ್ತಾಕೊಂಡ್ಬಂದು ಜೀಪ್ಲಿ ರೇಂಜರು ಇದ್ರು. ವಾಸಿಮೂರ್ತಿ ಫಾರೆಸ್ಟ್ ಒಬ್ಬರು, 4 ಹುಡುಗರು ನಾವು, ನಮ್ಮ ಹೆಸರುಗಳು, ಇಷ್ಟು ಜನದ ಮೇಲೆ ಮಾತ್ರ ಕಂಪ್ಲೇಂಟ್ ಕೊಟ್ಟು ಡಾಕ್ಟರ್ ಸರ್ಟಿಫಿಕೇಟ್ ಮಾಡಿಸಿ ತಕ್ಕಂದಿಗೆ ಕ್ವಾರ್ಟರ್ ಕೊಟ್ಬಿಟ್ರು. ನಮ್ಗೆ ಅರೆಸ್ಟ್ ವಾರಂಟ ಬಂದ್ಬಿಡ್ತು ಅರೆಸ್ಟ್ ಮಾಡುವಾಗಲೇ. ನಾನು ಕೇಳಿದೆ, ಏನು ಸರ್ ಕೊಳೆ ಮಾಡಿಬಿಟ್ವ, ನಮ್ಮನ್ನ ಅರೆಸ್ಟ್ ಮಾಡಿದೆ, ಏನು ಮಾಡಬೇಕು, ಬೇಡಿ ಹಾಕ್ಬೇಕು, ಹಾಕು, ಅರೆಸ್ಟ್ ಮಾಡ್ತೀನಿ ಮಾಡ್ತೀನಿ ಸಹ ಬಂದು ಹೇಳ್ತಾ ಇದ್ದೆ, ಏನು ಮಾಡಬೇಕು ಮಾಡು, ಹೋಯ್ತೀವಿ, ನಾವೇನು ಕೊಳೆ ಮಾಡಲಿಲ್ಲ, ಏನು ಕದ್ದಿಲ್ಲ, ವೀರಪ್ಪನ ಕಾರ್ಯಾಚರಣೆಗೆ ಓಡಾಡ್ದು, ನಿಮ್ಗೆ ಹಿಡಿಸಿಲ್ಲ, ನೀವು ಮಾಡಿದ್ದೀರಿ, ನಮ್ಗೆ ಗೊತ್ತಿಲ್ಲನು, ನೀವು ವೀರಪ್ಪನ ಕಡೆಯವರು ಹಿಂಗೆ ಮಾಡಿದ್ದೀರಿ, ಸರಿ ಮಾಡಿ, ಅದಕ್ಕೇನಿಲ್ಲ ದೇವರವನೇ, ನಾವು ಹೋಯ್ತೀವಿ ಅಂದ್ಬಿಟ್ಟು ಇದು ಮಾಡಿದ್ರು ಸರ್. ಈ ಥರ ಕಂಪ್ಲೇಂಟ್ ಕೊಟ್ಬಿಟ್ರು ನಮ್ಮ ಮೇಲೆ. ಅದು ನೋಡಿ, ಜೀಪು ಗೌರ್ಮೆಂಟ್ ಜೀಪು, ಅದನ್ನು ಸೇರಿಸ್ಕೊಡ್ಬೇಕಾಗಿತ್ತು, ರೇಂಜಲ್ಲಿ ಇದ್ರು ಅವ್ರನ್ನು ಕೊಡ್ಬೇಕಾಗಿತ್ತು. ವಾಸಿಮೂರ್ತಿ 4 ಜನ ನಾವು, ಇಷ್ಟು ಮಾತ್ರ ಕಂಪ್ಲೇಂಟ್ ಕೊಟ್ಟವ್ರು. ಅವನು ಎತ್ಕೊಂಡ್ಬಂದಿದ್ದು ಜೀಪ್ ರೇಂಜರ್ ಇಲ್ಲ, ಜೀಪ್ ಇಲ್ಲ, ಜೀಪ್ನ ಕೊಡ್ಬೇಕಲ್ಲ, ಅದನ್ನು ಕೊಟ್ಟಿಲ್ಲ. ಆಮೇಲೆ ತ ಫಾರೆಸ್ಟ್ ಹೇಳಿದೆ, ನಾನು ಮಾತಾಡಿದೆ, ಸರ್ ನಾನು ಏನು ಹೇಳಿದೆ, ಇವನ ಮೇಲೆ ಕೇಸ್ ಹಾಕಿ ಮುಂದೆ ನೀವು ಒಳ್ಳೆಯವರು ಅಂತ ಬಿಟ್ರಿ, ನೋಡಿದ್ರೆ ನಮಗೆ ಕೂಟ ಕೊಟ್ಟದ. ಅವನ ಮೇಲೆ ಒಂದು ಫೈನ್ ಹಾಕಿ, ಒಂದು 200 ರೂಪಾಯಿನ ಫೈನ್ ನಾವೇ ಕಟ್ಬಿಟ್ಟಿದ್ರು ಕೂಡ, ಅದು ಅವನೇನು ಕೇಸ್ ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ ನಮ್ಮ ಮೇಲೆ. ನಾವು ಫ್ರೀಯಾಗಿ ಸುಮ್ಮನೆ ಬಿಟ್ಟದ್ದು ಏನಾಯ್ತು, ನಮ್ಮಲ್ಲಿ ತಿಳಿಸ್ಕೊಂಡು ಕಂಪ್ಲೇಂಟ್ ಕೊಡೋಕೆ ದಾರಿ ಆಯ್ತು. ಸರಿ ಏನು ಆಗೋಯ್ತು ರಾಜೇಂದ್ರ, ಏನ್ ಮಾಡೋಣ, ಹೋಗೋಣ ಅಂದ್ರು. ಸರಿ ನಾ ಏನ್ ಮಾಡಿದೆ, ಇಲ್ಲಿ ಬೆಟ್ಟದಲ್ಲಿ ಒಬ್ರು MP ಇರೋ ಅಂತ ಒಬ್ಬ ಪಬ್ಲಿಕ್ ನೋಡು, ಅವನ್ನ ಕರ್ಕೊಂಡು ಹೋಗಿ ಕೋರ್ಟ್ಲಿ ನಮ್ಮನ್ನ ಅರೆಸ್ಟ್ ವಾರಂಟ್ ಮಾಡಿದ್ರು, 4 ಜನ ಓದೋ ಕೋರ್ಟ್ಗೆ, ಅವನ ಜಾಮೀನು ಕರ್ಕೊಂಡೋದ ಸರ್. ಪಟ್ಟದವನು ಪಟ್ಟಭೂಮಿ ಅವ್ರ ಜಾಮೀನು ಬೇಕಲ್ಲ ಸರ್, ಅವನು ಬಂದ ನಮ್ಮ ಕಡೆ, ಒಬ್ಬ ರೈತ ಸರ್ ಬೆಟ್ಟದವನೆ, ನನಗೆ ಪರಿಚಯ ಆಗಿರೋನು ಗೋಗರಿದೆ, ಹಿಂಗೆ ಆಗೋಯ್ತನ, ನೀನು ಬಾ, ನನಗೆ ನಮ್ಮನ್ನ ಬಿಡಿಸು 4 ಜನ ಅಂತ. ಆಮೇಲೆ ಅವ್ನು ಬಂದು ಬಿಡಿಸ್ಕೊಟ್ಟ ಸರ್. ಆಮೇಲೆ ಒಂದು 4-5 ವರ್ಷ ನಾವು ಕೊಟ್ಟಿಗೆ ಓಡಾಡ್ದೋ ಸರ್, ನಮ್ಮ ಮೇಲೆ ಏನೇ ಕಂಪ್ಲೇಂಟು, ನಾವೇ ಕಳ್ರಕೊಂಡಂಗೆ ನಾವು ಹೋಯ್ತಾ ಇದ್ದೋ. ಆವಾಗ ಒಂದ್ಸತಿ ಅರ್ಜುನ ಬಂದಿದ್ದ, ಅವನು ಬಂದ ಫಾರೆಸ್ಟ್ ಲಕ್ಕ, ಪೊಲೀಸ್ನ ಬೇಡಿ ಹಾಕಿ ಮೈಸೂರಿಂದ ಕರ್ಕೊಂಬಂದಿದ್ರು, ಮೈಸೂರಲ್ಲಿ ಜೈಲಿದ್ದ, ಜೈಲಿಂದ ಕರ್ಕೊಂಬಂದ್ರು ಎಲ್ಲಿಗೆ, ಕೊಳೆಗಾಲ ಕೊರ್ಟ್ಗೆ. ಅವನೇನು ಮಾಡ್ದ,
ವಾಸೆ ಮುಟ್ಟಿ ನೋಡಬೇಕು ಅಂತ. ಸರಿ, ಪೊಲೀಸ್ನವರು ಬಿಟ್ರು. ಬಂದ, ನಿನ್ನ ನಮ್ಮನ್ನ ಪ್ಲಾಸ್ಟಿಕ್ ಸೀಲ ಮಡ್ಗವನೆ, ನೀನು ಟ್ರಾನ್ಸ್ಫರ್ ತಗೊಂಡು ಹೊಂಟೋಗು. ಪ್ಲಾಸ್ಟಿಕ್ ಸೀಲ ಕತ್ತರಿಸ್ಬಿಟ್ಟು ಮಾಂಸನ ಒಳಕಾಕಿ ಪಾರ್ಸಲ್ ಮಾಡ್ಬಿಡ್ತಾನೆ, ನೂಕ ಸೀಲ ಮಡ್ಗವನೆ, ಮುಗಿಸ್ಬಿಡ್ತಾನೆ, ನೀನು ಮಕ್ಳು ಮುರಿಯೋನೇನು ಹೊಂಟೋಗು ನೀನು ಬೇಡ ಅಂದ. ಆವಾಗ ಇವರು ಹೇಳಿದ್ರು, ಇಲ್ಲ ನಾನು ಒಂದು ಸೀಲ ಮಡಗಿದ್ದೀನಿ, ಫಸ್ಟ್ ಅವನು ಹೊಡೆದ್ರೆ ಅವನು ಮಾಡಲಿ, ಇಲ್ಲ ನಾವು ಹೊಡೆದ್ರೆ ನಾ ಮಾಡ್ಬಿಡ್ತೀನಿ, ಓಕೆ ಸರ್ ನೋಡು ನೀನು ಅಂದ್ಬಿಟ್ರು. ಆವಾಗ ನಾನು ಅಂದೆ, ಸುಮ್ಮನೆ ಯಾಕೆ ಸರ್ ಅವನ ಹತ್ರ ಅದು ಇದು ಮಾತಾಡ್ಕೊಂಡು, ಆಯ್ತು ಹೋಗಪ್ಪ ಅಂದ್ರು ಹೊಂಟೋಗಿರೋನು ಅಂದೆ. ಇಲ್ಲ ರಂಜನರು, ಹಂಗೇನು ಎದುರು ಮಾತಾಡಬೇಕು, ಯಾವತ್ತಿದ್ರು ಹೋಗೋರ್ತಾನೆ ಅಂದರು. ಸರಿ ಅಂತ ಸುಮ್ಮನೆ ಅದ ಸರ್. ಆಮೇಲೆ ನಮ್ಮ ಕೇಸ್ ನಡೀತಾ ಇತ್ತು. ಆಮೇಲೆ ಒಬ್ರು ನಮ್ಮ ಆಫೀಸರ್ ಒಬ್ರು ಎಸ್ ಎಫ್ ಒಬ್ರು ಬಂದಿದ್ರು, ಕಾರ್ಯಾಚರಣೆ ಜಾಸ್ತಿ ನಡೀತಾ ಇದ್ದಲ್ಲ. ಸಕಿಲ್ ಅಹಮದ್ನವರು ಸಬ್ ಇನ್ಸ್ಪೆಕ್ಟರ್ ಸರ್, ಬೆಟ್ಟದವರು. ಅವರೆಲ್ಲ ಸರ್ ನಮ್ಮ ಎಸ್ ಎಫ್ ಒಬ್ರು ನಮ್ಮ ಕಡೆ ಇದ್ರು, ನನ್ನ ಕಡೆ ಚೆನ್ನಾಗಿದ್ರು. ಅವ್ರನ್ನ ಸರ್ ನಾನು ಕೋರ್ಟ್ಗೆ ಹೋಗ್ಬೇಕು ಅಂದೆ. ಏನು ಕೇಸ್ ಅಂದರು, ಈ ಸ್ಟೋರಿನ ಹೇಳಿದೆ ಈ ಥರ ಸರ್, ಅನ್ಯಾಯವಾಗಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟರು, ನಾವೇನು ಕಳ್ತನ ಮಾಡಿಲ್ಲ, ಇದು ಮಾಡಿ ಆಣೆ ಹೊಡಿಯಕ್ಕೆ ಹೋದವ್ರನ್ನ ಇಡೀ ಮುಂತ ನಾವು ಫಾರೆಸ್ಟೆಲ್ಲ ಹೋದವ್ರನ್ನ ಈ ಥರ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು, ಆ ಕೇಸ್ ಸರ್ ಇನ್ನೇನಿಲ್ಲ ಅಂದೆ. ಸರಿ, ಹಂಗಾದ್ರೆ ಇದೊಂದು ಸತಿ ಓಟ್ ಬಾ, ನೆಕ್ಸ್ಟ್ ನೀನು ಹೋಗೋಂಗಿಲ್ಲ ಅಂದರು. ಸರಿ ಸರ್ ಅಂದೆ. ಸರಿ ಅಂದ್ಬಿಟ್ಟು ಹೋದೋ ಫಾರೆಸ್ಟೆಲ್ಲ ಹೋದೋ ಕೋರ್ಟ್ಗೆ, ಸರಿ ವಾಯ್ದೆ ಹಾಕಿದ್ರು, ಬಂದ್ಬಿಟ್ಟು ವಾಪೀಸು. ಬಂದಿಟ್ಟು ಇಲ್ಲಿ ಎ ಸಿ ಪಿ ಏನು ಮಾಡಿದ್ರು, ಸಗಿಲ ಅಮ್ಮದು ಇವ್ರಿಗೆಲ್ಲ ಹೇಳಿ, ಅವ್ರು ಚಿಕ್ಕಪ್ಪ ಅದೇ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟನಲ್ಲ ಅವನ್ನ ತಂದು ಇಲ್ಲಿ ಕೂಡ ಹಾಕಿದ್ರು ತಿರ್ಗಾಣು ಪೊಲೀಸ್ನವರು. ಫಸ್ಟೇ ಎಲ್ಲ ಈ ಕಾರ್ಯಾಚರಣೆ ಆಯ್ತಲ್ಲ, ಇದ್ರದ್ದು ಎಸ್ಟೇಪ್ ಕಾರ್ಯಾಚರಣೆ, ಅದರಲ್ಲಿ ಎಲ್ಲರೂ ಸುಮಾರು ಜನ ಹಿಡಿದು ಹಿಡಿದು ಕೂಡ ಹಾಕೋದು, ತಿರುಗ್ಬಿಡುವುದು, ಕೂಡ ಹಾಕೋದು, ಹಿಂಗೆ ಮಾಡ್ತಾ ಇದ್ರಲ್ಲ, ಅದ್ರಲ್ಲಿ ಅವನು ಕರ್ಕೊಂಬಂದಿದ್ರು ಚಿಕ್ಕಪ್ಪನ್ನು. ಅವನು ಆಮೇಲೆ ಬಿಟ್ಬಿಟ್ಟಿದ್ರು. ಆಮೇಲೆ ಗೋಪಿನಾಥಕ್ಕೆ ಜೀಪ್ ಎತ್ತಿಂದು ಹೋದೋ, ನಾವೆಲ್ಲ ಹೋದೋ, ನನ್ನ ಕರ್ಕೊಂಡು ಹೋದ್ರು ಎಲ್ಲರೂ. ಹೋದಿಟ್ಟಿಗೆ ಅವನ್ನ ಕರೆದ್ಬಿಟ್ಟು ಕೆ ವಿ ಸೆಟ್ಟಿ ಸರ್, ಕೆ ವಿ ಸೆಟ್ಟಿ ಅಂತ ಹೈಟ್ ಆಗಿರೋರು ಬೆಂಗಳೂರಿನವರು, ಅವ್ರು ಏನು ಮಾಡಿದ್ರು, ಕರೆದ್ರು ಅವನ್ನ, ಲೈ ನೀನು ಕಳ್ಳ, ಫಾರೆಸ್ಟ್ನವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದೆ, ನೀನು ಕಳ್ಳ ಅಂದರು. ಹಾಂ ಸರ್, ನಿತ್ತವ್ರು ಅವರು ಅಲ್ಲಿ ಐಟು ಸರ್, ಏಟು ಹೊದ್ರು ನೋಡಿ, ಇಲ್ಲಿಗೆ ಬಿಳ್ತು ಏಟು, ಒಂದು ಏಟ್ಗೆ ಮೂರು ಪಲ್ಟಿ ಹೊಡೆದ ಸ್ವಾಮಿ, ಕೇಸ್ ವಾಪಸ್ ತಗೊಂತೀನಿ, ನಾಳೆ ಹೋಗ್ಬಿಟ್ಟು ವಾಪಸ್ ತಗೊಂಬರ್ಬೇಕು ಕೇಸ್ನ ಅಂತ ಹೇಳಿದ್ರು. ಅವನು ಬಂದು ಆಮೇಲೆ ಕೇಸ್ ವಾಪಸ್ ತೆಗೆದ ಸರ್ ಅವನು. ನಮ್ಮ ಇಲಾಖೆಯವರು ಅಂತೂ ಏನು ಯಾರು ಏನು ಮಾಡಿಲ್ಲ, ನಮ್ಮ ಮೇಲೆ ಅಗೇನೇ ಹೊರತು ಇನ್ನೇನು ಮಾಡಿಲ್ಲ ನಮ್ಗೆ, ಈ ಥರ ಆಯಿತು. ಆಮೇಲೆ ಏನು ಮಾಡಿದ್ರು, ನಮ್ಮ ಡಿ ಎಫ್ ಓ ಗೋಪಿನಾಥ್ಲಿ ನೈಟ್ ಬರುವರು, ಬಾಡಿಗೆ ಕಾರ್ ಮಾಡ್ಕೊಂಡ್ಬರುವರು ನಮ್ಮ ಹತ್ರಕ. ನಾವು ನೈಟ್ ನೈಟು ಈ ರೋಡು ಭವಾನಿ ಇದೆಲ್ಲ ಹೋಗಿ ತಿರುಗಾಡುವ ಸರ್, ವೀರಪ್ಪ ಅಲ್ಲಿ ಅವನೇ ಇಲ್ಲಿ ಅವನೇ ಅಂತ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡು ಅವರು ಬರುವರು, ನಾವು ಹೋಯ್ತಾಯ್ತು. ಆವಾಗ ಏನಾಗೋಯ್ತು ಒಂದ್ಸತಿ ಒಬ್ಬನ ಹಿಡ್ಕೊಂಬಂದಿದ್ರು, ಅವನ್ನ ಹಿಡ್ಕೊಂಬಂದ್ಬಿಟ್ಟು ಈ ರೋಡ್ ಹೋದೋ, ಅವನ ಸಿನಿಮಾಗೆ ಕರ್ಕೊಂಬರ್ತೀನಿ ಸರ್ ಅಲ್ಲಿ ಹಿಡ್ಕೊಳ್ಳಿ ಅಂದರು, ಗುರುನಾಥ ಅನ್ನೋನು ಆಚೆನ. ಸರಿ ಹೋದೋ, ಹೋಗ್ಬಿಟ್ಟು ಅಲ್ಲಿ ಒಂದು ಜಾಗ ಜೀಪ್ ಕಾರ್ ನಿಲ್ಲಿಸ್ಬಿಟ್ಟು ಇವನ್ನ ಕಳಿಸ್ತು ತೋಟಕ್ಕೆ. ಇವನು ಹೋಗ್ಬಿಟ್ಟು, ಇಲ್ಲ ಸರ್ ನೈಟ್ ಬರ್ತಾನೆ ಅಂತೆ, ಇವಾಗ ಬರಲ್ಲ ಸಿನಿಮಾಕಂದ್ಬಿಟ್ಟ ಗುರುನಾಥ ಅನ್ನೋನು, ಅವ್ನು ನೈಟ್ ಬರ್ತಾನೆ ಅಂತ. ಆವಾಗ ಸೀನಿಯರ್ ಡಿ ಎಫ್ಗೆ ಸ್ವಲ್ಪ ಡೌಟ್ ಬಂತು, ನೈಟು ಹಗಲಲ್ಲಿ ಬರದೆ ನೈಟ್ ಬರ್ತೀನಿ ಅಂದರೆ ನಮಗೇನು ಸಾಗೋಯ್ತದೆ, ತಮಿಳ್ನಾಡಲಿ ಇರುವುದು ನಾವು ಅಂದ್ಬಿಟ್ಟು ಆಯಿತು. ಸರಿ ಬಾ ಹೋಗಿ ಬಂದ್ಬಿಟ್ಟು ತಿರ್ಗಿ ಅವನ ಎತ್ತ ಹಾಕೊಂಡು ಹಂಗೆ ಬರ್ಗೂರ ಮೇಲೆ ಹಂಗೆ ನುಗ್ಬಿಟ್ಟು ಜೀಪ್ ನೈಟ್ ನೈಟಿ ಹಂಗೆ ಹೋಯ್ತಾ ಇರುವಾಗ ಅವನೇನು ಮಾಡ್ದ, ಫಾರೆಸ್ಟ್ಗಳನ್ನ ಎರಡು ಕಾಳನ್ನ ಹಿಡ್ಕೊಂಡ ವಾಸಿಮೂರ್ತಿ ಕಾಳನ್ನ ಜೀಪ್ ಒಳಗೆ ಕೂತಿರುವಾಗ. ಯಾಕಪ್ಪ ಏನು ಅಂದರು, ಸರ್ ನೀವು ಇರಬೇಡಿ, ನೀವು ಹೊಂಟೋಗಿ, ಟ್ರಾನ್ಸ್ಫರ್ ತಗೊಂಡು ಹೊಂಟೋಗಿ, ಇನ್ನೊಂದು ಎರಡು ಮೂರು ಸಲ ಒಳಗಡೆ ನಿಮ್ಮನ್ನ ಕೊಚ್ಚಿ ಮೂಟೆ ಕಟ್ಟಿದ್ರು ಕಟ್ಟುವುದೆ, ನೀವು ಹೊಂಟೋಗಿ ಸರ್ ಇರಬೇಡಿ ಅಂತ ಕಾಲ್ನ ಹಿಡ್ಕೊಂಡ. ಆವಾಗ ಏ ಸುಮ್ಮನೆ ಇರೋ ಹೇಳು ಬಿಡೋ, ಆದ್ದಾಗಲಿ ಅವ್ನು ಕೊಚ್ಚಿದ್ರು ಕೊಚ್ಚಿಲ್ಲ ನಾನು ನೋಡ್ಕೊತೀನಿ, ನೀ ಏನು ಎದುರು ಬೇಡ ಅಂದರು. ಆವಾಗ ಏನು ಮಾಡಿದ್ರು, ಶ್ರೀನಿವಾಸ ಡಿ ಎಫ್ ಒಂದು ಮಾತು ಹೇಳಿದ್ರು ನಮಗೆ, ನೋಡಿ ವಾಸಮೂರ್ತಿ ಅವರೇ, ಅವರವ್ರ ಉಸಿರು ಅವರವ್ರ ಕೈಲಿ, ನೀವು ಯಾವುದಕ್ಕೂ ಬಂದೋಬಸ್ತ ಇದ್ದೀರಿ, ಪಾಳಾಗಲಿ ಸೇಫ್ಟಿ ಇಲ್ಲ, ಯಾವುದಕ್ಕೂ ಬಂದೋಬಸ್ತ ಇದ್ದೀರಿ ಅಂದರು. ಜನಜಾಗೃತಿ ಮಾಧ್ಯಮಕ್ಕೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೆಲ್ಲ ಸಬ್ಸ್ಕ್ರೈಬ್ ಆಗಲಿಕ್ಕೆ ತಿಳಿಸಿ.